ಮೈಸೂರು ಬಸ್ ನಿಲ್ದಾಣ ಗುಂಬಜ್ ವಿವಾದ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರತಾಪ್ ಸಿಂಹ ರಾಮದಾಸ್ ನಡುವೆ ಮುಸುಕಿನ ಗುದ್ದಾಟ ನಡೆಯತಾನೆ ಇದೆ ಇಬ್ಬರ ಮಧ್ಯೆ ಸಂಧಾನಕ್ಕೆ ಸಮಿತಿ ರಚನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀರ್ಮಾನ ಮಾಡಿದ್ದಾರೆ ತಜ್ಞರ ಸಮಿತಿ ರಚನೆಗೆ ಬಸವರಾಜ ಬೊಮ್ಮಾಯಿ ಆದೇಶಿಸಿದ್ದಾರೆ ಶಾಸಕ ಸಂಸದರ ಜಟಾಪಟಿಗೆ ತಜ್ಞರ ಸಮಿತಿಯಿಂದ ಉತ್ತರ ಕೊಡುವುದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಯಾವುದೇ ಸಮಸ್ಯೆಗೆ ಅವಕಾಶ ನೀಡದಂತೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಸ್ವಪಕ್ಷದ ನಾಯಕರೇ ಈ ರೀತಿಯಾಗಿ ಕಿತ್ತಾಡ್ಕೊಂಡ್ರೆ ಹಾದಿ ಬೀದಿ ರಂಪಾಟ ಮಾಡ್ಕೊಂಡ್ರೆ ಬಹಿರಂಗವಾಗಿ ಒಬ್ಬರ ಮೇಲೆ ಒಬ್ಬರು ಅಸಮಾಧಾನದ ಹೇಳಿಕೆಯನ್ನ ಕೊಟ್ಟುಕೊಂಡ್ರೆ ಇದು ಪಕ್ಷದ ಮೇಲೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಜಾಣ ನಡೆಯನ್ನ ತೋರಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮಿತಿಯನ್ನ ರಚನೆ ಮಾಡಿ ತಜ್ಞರ ಸಮಿತಿಯ ಮೂಲಕವೇ ಇವರಿಬ್ಬರಿಗೂ ಉತ್ತರವನ್ನ ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಶಾಸಕ ಸಂಸದರ ಜಟಾಪಟಿಗೆ ಬ್ರೇಕ್ ಹಾಕೋದಕ್ಕೆ ಬಸವರಾಜ ಬೊಮ್ಮಾಯಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ತಜ್ಞರ ಸಮಿತಿ ರಚನೆಗೆ ಬಸವರಾಜ ಬೊಮ್ಮಾಯಿ ಆದೇಶ ಕೊಟ್ಟಿದ್ದಾರೆ ಶಾಸಕ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಂಸದರ ಜಟಾಪಟಿಗೆ ಈ ಮೂಲಕ ಬ್ರೇಕ್ ಹಾಕೋದಕ್ಕೆ ಅವರ ಜಟಾಪಟಿಯನ್ನ ತಣ್ಣಗೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಣಪತಿ ಒಂದೇ ಪಕ್ಷದ ನಾಯಕರುಗಳು ಶಾಸಕ ಸಂಸದ ಇಬ್ಬರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದು ಆಬ್ವಿಯಸ್ಲಿ ಪಕ್ಷದ ಮೇಲೆ ಡ್ಯಾಮೇಜ್ ಬೀರುತ್ತೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಗುತ್ತೆ ಹಾಗಾಗಿ ಇದನ್ನ ತಣ್ಣಗೆ ಮಾಡುವುದಕ್ಕೆ ಮುಖ್ಯಮಂತ್ರಿಗಳ ಪ್ಲಾನ್ ಏನು ಜನವಿ ಖಂಡಿತ ಇದರಲ್ಲಿ ಬಸವರಾಜ ಬೊಮ್ಮಾಯಿಯವರ ಎಚ್ಚರಿಕೆ ನಡೆ ಸಾಕಷ್ಟು ಒಂದು ಕುತೂಹಲ ಆಗಿದೆ ಯಾಕಂತಂದ್ರೆ ಆರಂಭದಲ್ಲಿ ಏನು ಗುಂಬಜ್ ಮಾದರಿ ಇರುವಂತ ಬಸ್ ಶೆಲ್ಟರ್ ಅನ್ನು ತೆರವುಗೊಳಿಸಬೇಕು ಅಂತ ಪ್ರತಾಪ್ ಸಿಂಹ ಅವರು ಒತ್ತಾಯ ಮಾಡ್ತಾರೆ ಒಂದಷ್ಟು ಒತ್ತಡ ಕೂಡ ಹೇರ್ತಾರೆ ಈ ನಿಟ್ಟಿನಲ್ಲಿ ರಾಮದಾಸ್ ಅವರು ಅಂದ್ರೆ ಬಿಜೆಪಿ ಶಾಸಕರಾದಂತ ರಾಮದಾಸ್ ಅವರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದಾದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಮೈಸೂರು ಜಿಲ್ಲಾ ಕ್ಷೇತ್ರದಲ್ಲಿ ನಡೆಯಿತೆ ಆಗ ಒಂದಷ್ಟು ನಡೆಗಳನ್ನು ಅಂದ್ರೆ ಯಾವಾಗ ರಾಮದಾಸ್ ಅವರು ಎಲ್ಲವನ್ನ ಕಡೆ ಘಟನೆಗಳು ಅಂದ್ರೆ ಈ ಘಟನೆ ಎಲ್ಲವನ್ನ ಕಡೆ ತೀವ್ರ ಸ್ವರೂಪ ಪಡೆದುಕೊಳ್ಳೋದರ ಒಳಗಡೆ ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಬಳಿ ಬರ್ತಾರೆ ನೋಡಿ ನಾನು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ ಎಲ್ಲವನ್ನ ಕಡೆ ಈ ನಡೆ ಬೇರೆ ರೀತಿಯಂತ ಅಥವಾ ಬೇರೆ ರೀತಿಯ ಸ್ವರೂಪಗಳು ಪಡೆದುಕೊಳ್ಳಬಾರದು ಈ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಬಳಿ ಒಂದಷ್ಟು ಮನವಿ ಮಾಡ್ತಾರೆ ನೀವೇ ಮಾತಾಡಿ ನಾನು ಮಾತಾಡಲ್ಲ ಯಾಕಂತಂದ್ರೆ ನಾನು ಮಾತಾಡಿದ್ರೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳೋದು ಬೇಡ ಈ ನಿಟ್ಟಿನಲ್ಲಿ ನೀವೇ ಸಂಧಾನ ಮಾಡಿ ಅಂತ ನೇರವಾಗಿ ಬಸವರಾಜ ಬೊಮ್ಮಾಯಿಯವರ ಬಳಿ ಒಂದಷ್ಟು ಮನವಿ ಕೂಡ ಮಾಡ್ತಾರೆ ಒಂದಷ್ಟು ಪತ್ರ ಕೂಡ ಬರೀತಾರೆ ಈ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ರಾಮದಾಸ್ ಅವರ ನಡೆ ಅನುಸರಿಸಬೇಕು ಅಥವಾ ಸಂಸದ ಪ್ರತಾಪ್ ಸಿಂಹ ಅವರ ನಡೆ ಸರಿ ಇದೆ ಅಂತ ಅನ್ಕೋಬೇಕು ಹೀಗಾಗಿ ಎಲ್ಲ ಒಂದ್ ಕಡೆ ಬಸವರಾಜ ಬೊಮ್ಮಾಯಿಯವರು ಗೊಂದಲಕ್ಕೆ ಏಡಾಗಿ ಒಂದು ಸರಿಯಾದಂತ ಒಂದು ನಿರ್ಧಾರವನ್ನು ಕೈಗೊಳ್ಳೋದೇನಂತಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಿಬಿಡ್ತಾರೆ ಅಂದ್ರೆ ಏಕಾಯಕಿ ಈಗಾಗಲೇ ರಾಮದಾಸ್ ಅವರು ಹೇಳಿರುವಂತದ್ದು ಕೂಡ ಸರಿ ಇರಬಹುದು ಅಥವಾ ಪ್ರತಾಪ್ ಸಿಂಹ ಅವರ ನಡೆ ಕೂಡ ಸರಿ ಇರಬಹುದು ಈಗಾಗಲೇ ನಾನು ಯಾರ ಪರವಾಗಿ ಮಾತಾಡಬಹುದು ಯಾರ ಪರವಾಗಿ ಮಾತಾಡಿದ್ರೆ ಯಾರೆಲ್ಲ ಅಸಮಾಧಾನಗೊಳ್ತಾರೆ ಒಂದಷ್ಟು ನಡೆಗಳು ಕೂಡ ಸಾಕಷ್ಟು ಒಂದು ಕುತೂಹಲ ಇರುತ್ತೆ ಈ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿಯವರ ಗಮನಕ್ಕೆ ಬಂದಿರುವಂತದ್ದು ನಾನು ನೇರವಾಗಿ ಒಂದು ಸಮಿತಿ ರಚನೆ ಮಾಡ್ತೀನಿ ಆ ಸಮಿತಿಯಲ್ಲಿ ಕೊಟ್ಟಂತ ವರದಿಗಳಿದೆಯಲ್ಲ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀನಿ ಇಲ್ಲಿ ನೇರವಾಗಿ ಬಸವರಾಜ ಬೊಮ್ಮಾಯಿಯವರು ನಾನು ಇನ್ವಾಲ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾರೆ ಜಾನ್ವಿ ನೋಡಿ ಈಗ ನೇರವಾಗಿ ರಾಮದಾಸ್ ಅವರು ಕೂಡ ಬಿಜೆಪಿಯ ಹಿರಿಯ ನಾಯಕರು ಪ್ರತಾಪ್ ಸಿಂಹ ಅವರು ಕೂಡ ಎರಡು ಬಾರಿ ಗೆದ್ದಿರುವಂತ ಸಂಸದರು ಹೀಗಾಗಿ ಇಡೀ ಮೈಸೂರು ಜಿಲ್ಲೆ ನೇರವಾಗಿ ಪ್ರತಾಪ್ ಸಿಂಹ ಅವರ ಹಿಡಿತದಲ್ಲಿ ಇದ್ದರೂ ಕೂಡ ಆ ಕ್ಷೇತ್ರದ ಶಾಸಕರಾದಂತ ರಾಮದಾಸ್ ಅವರ ಮಾತುಗಳನ್ನು ಕೂಡ ಕೇಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಯಾವ ನಾಯಕರಿಗೂ ಕೂಡ ತಾನು ಅಸಮಾಧಾನ ಮಾಡದೇನೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತಂದ್ರೆ ಅದು ಸಮಿತಿ ರಚನೆ ಆಗಲೇಬೇಕು ಹೀಗಾಗಿ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ವಿಸ್ತಾರವಾದಂತ ಒಂದು ಸಂಪುಟ ಒಂದು ಅಲ್ಲಿರುವಂತಹ ಒಂದು ವಿಸ್ತಾರವಾದಂತ ಒಂದು ವಿಚಾರವನ್ನ ಚರ್ಚೆ ಮಾಡಬೇಕಾಗುತ್ತೆ ಅದರಲ್ಲಿ ಯಾವ್ದು ಸರಿ ಯಾವ್ದು ಮಾಡಿದ್ರೆ ಸರಿಯಾಗುತ್ತೆ ಹೇಗೆಲ್ಲ ಇರುತ್ತೆ ಅನ್ನೋದು ಒಂದಷ್ಟು ಚರ್ಚೆ ಆಗಬೇಕಂತ ಈಗಾಗಲೇ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಆರೋಪ ಮಾಡಿದ್ದಾರೆ ಅಂದ್ರೆ ಇದು ಗುಂಬಜ್ ಮಾದರಿಯ ಆಗಿರುವಂತದ್ದು ಇದನ್ನ ಇದರ ಹಿಂದೆ ಸಾಕಷ್ಟು ಒಂದು ಏನು ಬೇರೆಯ ಮತೀಯ ಬೇರೆ ಸಮುದಾಯದ ಕೈವಾಡ ಇದೆ ಒಂದಷ್ಟು ನಡೆಗಳು ಸಾಕಷ್ಟು ಒಂದು ಕುತೂಹಲ ಇದ್ರು ಕೂಡ ರಾಮದಾಸ್ ಅವರ ಹೇಳಿಕೆಗಳು ಸರಿಯಾಗಿರ್ಬೋದಲ್ವಾ ಹೀಗಾಗಿ ಇಲ್ಲ ಇದು ನೇರವಾಗಿ ನಾನು ಮೈಸೂರು ಮಾದರಿಯಲ್ಲಿ ನಿರ್ಮಾಣ ಮಾಡಿರುವಂತ ಬಸ್ ಶೆಲ್ಟರ್ ಆಗಿರೋದ್ರಿಂದ ತೆರವು ಮಾಡಕೊಡಲ್ಲ ಹೀಗಾಗಿ ಇದು ತಿಕ್ಕಾಟಕ್ಕೆ ಅವಕಾಶ ಕೊಡದೇನೆ ವಿಪಕ್ಷ ನಾಯಕರಿಗೂ ಕೂಡ ಅಸ್ತ್ರವಾಗಿಸದೇನೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತಂದ್ರೆ ಬೊಮ್ಮಾಯಿಯವರು ನಿರ್ಧಾರ ತೆಗೆದುಕೊಳ್ಳಕ್ಕಾಗಲ್ಲ ಈ ನಿಟ್ಟಿನಲ್ಲಿ ಸಮಿತಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಆ ಸಮಿತಿ ನಿರ್ಧಾರ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಒಂದಷ್ಟು ತೀರ್ಮಾನವನ್ನ ಬಸವರಾಜ ಬೊಮ್ಮಾಯಿಯವರು ಕೈಗೊಳ್ತಾರೆ ಯಾಕಂತಂದ್ರೆ ನೋಡಿ ಇದು ನಾನು ತೀರ್ಮಾನ ಮಾಡಿದ್ದಲ್ಲ ಇದು ಸಮಿತಿ ತೀರ್ಮಾನ ಮಾಡಿದ್ದು ಹೀಗಾಗಿ ಸಮಿತಿಯ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಬಸವರಾಜ ಬೊಮ್ಮಾಯಿಯವರು ಕೊಡೋ ನಿಟ್ಟಿನಲ್ಲಿ ಇಬ್ಬರ ಸಮಸ್ಯೆಗೆ ಒಂದು ಸಂಧಾನ ಮಾಡುವ ಮೂಲಕ ಒಂದು ತೀರ್ಮಾನ ತೆಗೆದುಕೊಳ್ಳೋಕೆ ಸಂಪೂರ್ಣವಾದ ಒಂದು ಸಿದ್ಧತೆಗಳನ್ನ ಬಸವರಾಜ ಬೊಮ್ಮಾಯಿಯವರು ಒಂದು ಜಾಣ ನಡೆಯನ್ನ ಇಡ್ತಾ ಇರುವಂತದ್ದು ಜಾನವಿ ಹೌದು ಬಸವರಾಜ ಬೊಮ್ಮಾಯಿ
ಜಾಣ ನಡೆಗೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಈ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಗಣಪತಿ ಖಂಡಿತ ಈಗಾಗಲೇನೇ ಒಂದಷ್ಟು ಸಮಿತಿ ರಚನೆ ಮಾಡಬೇಕಾದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕ್ತಾರೆ ಯಾಕಂತಂದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಇರಬಹುದು ಅಥವಾ ಅಲ್ಲಿನ ಹಿರಿಯ ಅಧಿಕಾರಿಗಳು ಇರಬಹುದು ಅದರನ್ನ ಒಳಗೊಂಡು ಒಂದಷ್ಟು ಸಮಿತಿಗಳನ್ನು ರಚನೆ ಆಗಬೇಕಾಗುತ್ತೆ ಈಗಾಗಲೇನೆ ಕೇವಲ ಸಮಿತಿಯ ರಚನೆಗಷ್ಟೇನೆ ಅವಕಾಶ ಕೊಟ್ಟಿರುವಂತದ್ದು ಈಗಾಗಲೇನೆ ಆ ಸಮಿತಿಯಲ್ಲಿ ಯಾರು ಇರಬೇಕು ಅನ್ನೋದು ಕೂಡ ಒಂದಷ್ಟು ಕೆಲವೇ ಗಂಟೆಗಳಲ್ಲಿ ತಿಳಿಯುವಂತ ಸಾಧ್ಯತೆ ಇರುತ್ತೆ ಪ್ರಮುಖವಾಗಿ ಆ ಭಾಗದ ಅಥವಾ ಆ ಏನಿವತ್ತು ಬಸ್ ಶೆಲ್ಟರ್ ಅನ್ನು ನಿರ್ಮಾಣ ಮಾಡಿದರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಆ ಅಲ್ಲಿಯ ಮೈಸೂರಿನ ಪಾಲಿಕೆಯ ಸದಸ್ಯರು ಇರಬಹುದು ಅಥವಾ ಪಾಲಿಕೆ ಆಯುಕ್ತರು ಇರಬಹುದು ಅವರ ನಿಟ್ಟಿನಲ್ಲಿ ಒಂದಷ್ಟು ಸಮಿತಿಗಳನ್ನು ರಚನೆ ಮಾಡುವಕ್ಕೆ ತೀರ್ಮಾನ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಕೇವಲ ಆ ಭಾಗದ ಹೊರತುಪಡಿಸಿ ಬೇರೆ ಯಾವ ಅಧಿಕಾರಿಗಳು ಕೂಡ ಆ ಸಮಿತಿಯಲ್ಲಿ ಇರೋಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಇರುವಂತವರನ್ನೇ ಆ ಸಮಿತಿಗೆ ಆಯ್ಕೆ ಮಾಡಿ ಸಂಪೂರ್ಣವಾದ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಯಾರೆಲ್ಲ ಇರ್ತಾರೆ ಅನ್ನೋದು ಕೂಡ ಕೆಲವೇ ಗಂಟೆಗಳಲ್ಲಿ ತಿಳಿಸುವಂತ ಸಾಧ್ಯತೆ ಇರುತ್ತೆ ಸಂಪೂರ್ಣವಾಗಿ ಚುನಾವಣೆ ಇರೋದ್ರಿಂದ ಶಾಸಕರು ಜೊತೆಗೆ ಸಂಸದರ ನಡುವೆ ಯಾವುದೇ ರೀತಿಯಾದಂತ ತಿಕ್ಕಾಟ ಆಗದೇನೇ ವಿಪಕ್ಷ ನಾಯಕರಿಗೆ ಅಸ್ತ್ರ ಆಗದೇನೇ ಈ ಸಮಿತಿಯಲ್ಲಿ ಒಂದು ಸ್ಪಷ್ಟ ಉತ್ತರ ಬರಬೇಕು ಆ ಉತ್ತರವನ್ನ ಶಾಸಕರು ಜೊತೆಗೆ ಸಂಸದರ ಮುಂದೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಈ ತೀರ್ಮಾನಕ್ಕೆ ಬಂದಿರುವಂತದ್ದು ಜಾನವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್